ಇವತ್ತು ನಾವು ಆರೋಗ್ಯಕರವಾಗಿರುವಂತಹ ಒಂದು ಚಟ್ನಿ ರೆಸಿಪಿಯನ್ನು ಮಾಡೋಣ ಇವತ್ತು ನಾನು ಒಂದೆಲಗ ಬ್ರಾಹ್ಮಿ ಅಂತ ಏನು ಹೇಳಿ ಕರೀತಾರೆ ಆ ಸೊಪ್ಪಿನಿಂದ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಇದರಿಂದ ತಂಬುಳಿ ಸಾರು ಹಲವಾರು ರೀತಿಯ ಅಡುಗೆಗಳನ್ನು ಮಾಡ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಆರೋಗ್ಯಕರವಾಗಿರುವಂತಹ ಈ ಸೊಪ್ಪಿನಿಂದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಈ ಬ್ರಾಹ್ಮಿ ಅಥವಾ ಒಂದೆಲಗ ಅಂದರೆ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಗೊತ್ತಿಲ್ಲದೆ ಇರೋರಿಗಾಗಿ ಈ ರೀತಿ ಎಲೆಗಳನ್ನು ಹೊಂದಿರುತ್ತೆ ಇದು ತಂಪಿರುವಂತಹ ಜಾಗದಲ್ಲಿ ಈಸಿಯಾಗಿ ಬೆಳೆಯುತ್ತೆ ನಾನು ಇದನ್ನು ಬುಡ ಸಮೇತ ಕಟ್ ಕಿತ್ಕೊಂಡು ಬಂದಿದ್ದೀನಿ ಅಂದರೆ ಬೇರಿನ ಸಮೇತವಾಗಿಯೇ ಇದನ್ನು ಆದಷ್ಟು ಯೂಸ್ ಮಾಡೋದು ಒಳ್ಳೆಯದು ಇದರಲ್ಲಿ ಬೇರೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಇದು ತುಂಬ ಒಳ್ಳೆಯದು ಅಂತ ಹೇಳಿ ಕರೀತಾರೆ ಖಾಲಿ ಹೊಟ್ಟೆಯಲ್ಲಿ ದಿನ ಒಂದೊಂದು ಎಲೆ ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ಸೊಪ್ಪಿನವ್ರ ಹತ್ರ ತಗೊಳ್ಳೋವಾಗ ನಮಗೆ ಬೇರೆನ ಸಮೇತವಾಗಿ ಸಿಗೋದಿಲ್ಲ ನಾನು ಆಗಲೇ ಹೇಳಿದಾಗೆ ತೋಟದಲ್ಲಿ ತಂಪಿರೋಂತಹ ಜಾಗದಲ್ಲಿ ತುಂಬ ಸುಲಭವಾಗಿ ಬಳ್ಳಿ ಥರ ಇದು ಬೆಳೀತಾ ಹೋಗುತ್ತೆ ಈ ರೀತಿ ಸಿಕ್ಕಿದ್ರೆ ಬೇರಿನ ಸಮೇತವಾಗಿ ತೊಗೊಂಡು ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋತೀನಿ ಅವಾಗ ನಮಗೆ ರುಬ್ಲಿಕ್ಕೆ ಅನುಕೂಲ ಆಗುತ್ತೆ ಇದರಲ್ಲಿ ಒಂಥರ ಒಂಥರ ಯುನೀಕ್ ಆಗಿರುವಂತಹ ಪರಿಮಳ ಇರುತ್ತೆ ಅಥವಾ ಒಗರು ಅಂತಲೂ ಹೇಳ್ಬೋದು ಇಷ್ಟ ಆಗೋದಿಲ್ಲ ಹಸಿ ಎಲೆಯನ್ನು ತಿನ್ನುವಾಗ ಆದರೆ ಈ ರೀತಿ ಚಟ್ನಿ ತಂಬುಳಿ ಎಲ್ಲ ಮಾಡಿದ್ರೆ ರುಚಿಯಾಗಿರುತ್ತೆ ಊಟ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಸಣ್ಣ ಒಗ್ಗರಣೆ ಸೌಟನ್ನು ಇಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ತೆಂಗಿನೆಣ್ಣೆಯನ್ನು ಇದ್ದೀನಿ ತೆಂಗಿನೆಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಉದ್ದಿನಬೇಳೆಯನ್ನು ಇದ್ದೀನಿ ತೆಂಗಿನೆಣ್ಣೆ ಬದಲಾಗಿ ನೀವಿಲ್ಲಿ ಯಾವ್ದು ಸಹ ಹಾಕ್ಬೋದು ತುಪ್ಪ ಸಹ ಯೂಸ್ ಮಾಡ್ಬೋದು ಉದ್ದಿನಬೇಳೆ ಒಳ್ಳೆ ಪರಿಮಳ ಬರಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕಾಗತ್ತೆ ಈಗ ಇದಕ್ಕೆ ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನಕಾಯಿನ ಮುರಿದು ಹಾಕ್ತಾ ಇದ್ದೀನಿ ಮೆಣಸು ಸಹ ಘಾಟು ಹೋಗೋ ತನಕ ಉದ್ದಿನಬೇಳೆ ಒಟ್ಟಿಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ನೀವು ಇಲ್ಲಿ ಖಾರವನ್ನ ಜಾಸ್ತಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಹದವಾಗಿ ಫ್ರೈ ಆಗಿದೆ ಈಗ ಮಿಕ್ಸರ್ ಜಾರನ್ನ ತಗೊಂಡು ನಾವು ಹೆಚ್ಚಿಟ್ಟಿರುವಂತಹ ಸೊಪ್ಪನ್ನು ಹಾಕ್ಕೊಳ್ಳೋಣ ಸೊಪ್ಪನ್ನು ಇದನ್ನು ಹುರಿಯೋದಿಲ್ಲ ಹುರಿದ್ರೆ ಅದರಲ್ಲಿರುವಂತಹ ಆರೋಗ್ಯಕರ ಅಂಶಗಳು ಹೋಗಿಬಿಡುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಹಾಗಾಗಿ ಹಸಿಯಾಗಿಯೇ ಸೊಪ್ಪನ್ನು ಯೂಸ್ ಮಾಡೋದು ಹುರಿದಿರುವಂತಹ ಉದ್ದಿನಬೇಳೆ ಮತ್ತು ಹಸಿ ಮೆಣಸನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕಿ ಚೂರೆ ನೀರನ್ನು ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ನಾನು ರುಬ್ಕೊಂಡು ಬರ್ತೀನಿ ಮೊದಲಿಗೆ ನಿಮಗೆ ಚಟ್ನಿ ತೆಳುವು ಬೇಕು ಅಂತಂದರೆ ಆಮೇಲೆ ನೀವು ನೀರನ್ನು ಸೇರಿಸ್ಕೊಳ್ಬೋದು ನೋಡಿ ಈ ಸೊಪ್ಪು ಈ ರೀತಿ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ಇದನ್ನು ಮತ್ತೆ ರುಬ್ಬೋದು ಈ ರೀತಿ ರುಬ್ಬೋದ್ರಿಂದ ಚೆನ್ನಾಗಿ ಪೇಸ್ಟ್ ಥರ ಆಗತ್ತೆ ಈಗಲೂ ಅಷ್ಟೇ ತುಂಬ ನುಣ್ಣಗೆ ರುಬ್ಬಬೇಡಿ ಸ್ವಲ್ಪ ತರಿತರಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಗಟ್ಟಿಯಾಗಿ ನಾನು ರುಬ್ಕೊಂಡಿದ್ದೀನಿ ಈಗ ಇದು ನಾನು ಪಾತ್ರೆಗೆ ಮಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ತುಂಬ ನೀರನ್ನು ಸೇರಿಸಿಲ್ಲ ಅನ್ನದೊಟ್ಟಿಗೆ ಕಲಸಿ ತಿನ್ನಲಿಕ್ಕೆ ಈ ಹದದಲ್ಲಿದ್ದರೆ ಚೆನ್ನಾಗಿರತ್ತೆ ಅಂತ ಇದಕ್ಕೆ ನಾವು ಹಣ್ಣಿನ ರಸದ ಬದಲಾಗಿ ನಿಂಬೆಹಣ್ಣಿನ ರಸವನ್ನು ಹಾಕೋದು ನಿಮ್ಗೆ ಇಷ್ಟ ಆಗದೆ ಹೋದರೆ ನೀವು ರುಬ್ಬುವಾಗ ಹುಣ್ಸೆಹಣ್ಣ ಹಾಕ್ಬೋದು ಆದರೆ ಈ ರೀತಿ ನಿಂಬೆಹಣ್ಣಿನ ರಸ ಹಾಕಿದ್ರೆ ಅದೊಂಥರ ನಿಂಬೆಹಣ್ಣಿನ ಪರಿಮಳ ಆಗಿ ಸಹ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಒಂದು ಒಗ್ಗರಣೆ ಒಗ್ಗರಣೆಗೂ ಸಹ ನಾನು ತೆಂಗಿನೆಣ್ಣೆ ತೆಂಗಿನೆಣ್ಣೆ ಬಿಸಿಯಾದ ಮೇಲೆ ಅರ್ಧ ಚಮಚ ಸಾಸಿವೆ ಮತ್ತು ಬೇಳೆಯನ್ನು ಹಾಕ್ತಾ ಇಲ್ಲಿ ಉದ್ದಿನ ಬೆಳೆಯ ಪರಿಮಳವೇ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಿ ನಾನು ಇಂಗನ ಯೂಸ್ ಮಾಡಿಲ್ಲ ನೀವು ಬೇಕಿದ್ರೆ ಒಂದು ಚಿಟಿಕೆ ಹಿಂಗ ಹಾಕ್ಬೋದು ಒಂದು ಮುರಿದಿರುವಂತಹ ಬ್ಯಾಡಿಗೆ ಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಚಟ್ನಿಗೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆರೋಗ್ಯಕರವಾಗಿರುವಂತಹ ಒಂದೆಲಗ ಅಥವಾ ಬ್ರಾಹ್ಮಿಯ ಚಟ್ನಿ ತಯಾರಾಯಿತು ಇದನ್ನು ಉರಗ ತಿಮರೆ ಅಂತೆಲ್ಲ ಹೇಳಿ ಸಹ ಕರೀತಾರೆ ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಾಗ ಸೊಪ್ಪಿನವ್ರ ಹತ್ರ ಈ ಸೊಪ್ಪು ಸಿಗತ್ತೆ ಖಂಡಿತ ಒಂದೆಲಗ ಸಿಕ್ಕಿದಾಗ ಈ ಚಟ್ನಿಯನ್ನು ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು